ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಗೊಂಜಾಳ ರೊಟ್ಟಿ ಹೆಂಗ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕೊತೇನೆ ಅದಕ್ಕಿಂತ ಮೊದಲು ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡಕ್ಕ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರಾದ್ರೂ ನೋಡಕತ್ತೀರಿ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಬರ್ರಿ ಗೊಂಜಾಳ ರೊಟ್ಟಿ ಹೆಂಗೆ ಮಾಡೋದು ಅಂತ ಈಗ ನೋಡೋಣ ಸೇರಷ್ಟು ಗೊಂಜಾಳ ಹಿಟ್ಟಿಗೆ ಒಂದು ಚೊಂಬಷ್ಟು ಕುದಿಯೋ ನೀರನ್ನು ಹಾಕೋಬೇಕು ನೆಕ್ಸ್ಟ್ ಒಂದು ಸ್ಪೂನಿಂದ ಚೆನ್ನಾಗಿ ಜಿಗಿಟ್ ಬರೋ ತರ ಕಲ್ಸ್ಕೋಬೇಕು ಈಗ ಎಷ್ಟು ಬೇಕೋ ಅಷ್ಟಷ್ಟೇ ಹಿಟ್ಟನ್ನ ಸ್ವಲ್ಪ ತಣ್ಣೀರು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಗಟ್ಟಿಯಾಗಿ ನಾವು ಎಷ್ಟು ಹದವಾಗಿ ಹಿಟ್ಟನ್ನು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಸಾಫ್ಟ್ ಆಗಿ ಬರುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಕಲ್ಲಿನ ಕಾಮನ್ಗೆ ಇದು ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಬ್ಬರು ಮನೇಲೂ ಹಳ್ಳಿಲಿ ಇದ್ದೇ ಇರುತ್ತೆ ಕಾಮನ್ನಾಗಿ ಈಗ ಇದರಲ್ಲಿ ಹಿಟ್ಟನ್ನ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನಾನಿವತ್ತು ಅಕಸ್ಮಾತಾಗಿ ನಮ್ಮ ಹೊಲದ ಕಡೆ ಹೋದಾಗ ನಮ್ಮ ಹೊಲದ ಮನೆಯಲ್ಲಿ ಇವತ್ತು ಗಂಜಾ ರೊಟ್ಟಿ ಮಾಡ್ತಾ ಬೆಳಗ್ಗೆ ಬೆಳಗ್ಗೆ ಕಾಮನ್ನಾಗಿ ಸಿಟಿ ಕಡೆ ಬ್ರೇಕ್ಫಾಸ್ಟ್ಗೆ ದೋಸೆ ಇಡ್ಲಿ ಮಾಡ್ತಾರೆ ಆದರೆ ಹಳ್ಳಿ ಕಡೆ ಹೆಚ್ಚಾಗಿ ಜೋಳದ ರೊಟ್ಟಿನೇ ಮಾಡೋದು ಮೆಕ್ಕೆಜೋಳದ ರೊಟ್ಟಿ ಕೂಡ ತುಂಬ ಹೆಲ್ದಿಯಾಗಿರುತ್ತೆ ಹಾಗೆ ಟೇಸ್ಟಿ ಕೂಡ ಆಗಿರುತ್ತೆ ಇದನ್ನು ನಾವು ಮೊಳಕೆಕಾಳು ಪಲ್ಯದ ಜೊತೆ ಹಾಗೆ ಸೊಪ್ಪಿನ ಪಲ್ಯದ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಕೆಳಗಡೆ ಒಣ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಟ್ಟಬೇಕು ಎರಡು ಸೈಡು ನಾವು ತಟ್ಟೋ ಹಾಗಿರಲ್ಲ ಯಾಕಂದರೆ ಹಿಟ್ಟು ಎರಡು ಕಡೆ ಹತ್ತಿದರೆ ಹಿಟ್ಟು ಹಿಟ್ಟಾಗ್ಬಿಡುತ್ತೆ ರೊಟ್ಟಿ ಒಂದೇ ಸೈಡು ಯಾವ ಸೈಡು ನಾವು ಫಸ್ಟ್ ಶುರು ಮಾಡಿರ್ತೀವೋ ಅದೇ ಸೈಡಲ್ಲಿ ಒಣ ಹಿಟ್ಟನ್ನು ಹಾಕಿ ಕೊನೆಯವರೆಗೂ ತಟ್ಟಬೇಕು ಈಗ ತಟ್ಟಿರೋ ಮೆಕ್ಕೆಜೋಳದ ರೊಟ್ಟಿನ ಕಾದಿರೋ ತವಾದ ಮೇಲೆ ಹಾಕಬೇಕು ಒಂದು ಚಿಕ್ಕ ಕಾಟನ್ ಬಟ್ಟೆನ ನೀರಲ್ಲಿ ಅದ್ದಿ ರೊಟ್ಟಿಯ ಮೇಲ್ಭಾಗಕ್ಕೆಲ್ಲ ಚೆನ್ನಾಗಿ ಸವ್ಕೋಬೇಕು ಅಂದರೆ ಒಣ ಹಿಟ್ಟು ಹತ್ತಿರೋದ್ರಿಂದ ಅದನ್ನೆಲ್ಲ ಚೆನ್ನಾಗಿ ತೆಗಿಬೇಕು ಬಟ್ಟೆಯಿಂದ ಜೋಳದ ರೊಟ್ಟಿ ಪ್ರೊಸೀಜರಲ್ಲೇ ಮಾಡೋದು ಇದು ಏನು ಡಿಫ್ರೆಂಟ್ ಇರಲ್ಲ ಜೋಳದ ರೊಟ್ಟಿ ಮಾಡೋಕೆ ಬಂದರೆ ಸಾಕು ಮೆಕ್ಕೆಜೋಳದ ರೊಟ್ಟಿ ಬಂದೇ ಬರುತ್ತೆ ನಾನು ಊರಿಗೆ ಬಂದಾಗಲೆಲ್ಲ ನಮ್ಮಮ್ಮನ ಹತ್ರ ಜಾಸ್ತಿ ಇದನ್ನೇ ಮಾಡಿಸ್ಕೊಂಡು ತಿನ್ನೋದು ನನಗೆ ಅಲ್ಲೆಲ್ಲ ದೋಸೆ ಇಡ್ಲಿ ಚಪಾತಿ ತಿಂದು ತಿಂದು ಬೋರ್ ಆಗಿಬಿಟ್ಟಿರುತ್ತೆ ಇಲ್ಲಿಂದ ನಾನು ರಿಟರ್ನ್ ಮೈಸೂರಿಗೆ ಹೋಗೋವರೆಗೂ ನಾನು ಈ ಕಡೆ ಫುಡ್ಡನ್ನು ಬಿಟ್ಟು ಬೇರೆ ಏನೂ ತಿನ್ನೋದಿಲ್ಲ ಸೊಪ್ಪು ಪಲ್ಯ ಮತ್ತು ಬದನೇಕಾಯಗಾಯಿ ಬರೀ ಇದನ್ನೇ ತಿಂತಾಯಿರ್ತೀನಿ ಊರಿಗೆ ಹೋಗೋವರೆಗೂ ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡೋ ಮೆಕ್ಕೆಜೋಳದ ರೊಟ್ಟಿ ಹೆಂಗೆ ಅಂತ ಹೇಳಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ಸ್ ಬಾಕ್ಸ್ನಾಗೆ ಮರೀದ ತಿಳಿಸ್ರಿ ಹಂಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ ಮತ್ತೆ ಸಿಗೋಣ ಥ್ಯಾಂಕ್ ಯು